ಇವರ ಹೆಸರು ಜಯರಾಮ್ ಶೆಟ್ಟಿ. ಕುಂದಾಪುರದ ಬಸ್ರೂರು ಸಮೀಪದ ಕಾವ್ರಾಡಿ ಎಂಬಲ್ಲಿನ ನಿವಾಸಿ. ಕಳೆದ 26 ವರ್ಷಗಳಿಂದ ಇವರು ಇದೇ ಸ್ಥಿತಿಯಲ್ಲಿದ್ದಾರೆ. ನಿಮಗೆ ಆಶ್ಚರ್ಯವಾಗಬಹುದು, ಒಬ್ಬ ವ್ಯಕ್ತಿ ಅಬ್ಬಬ್ಬ ಎಂದರೆ ಎಷ್ಟು ಹೊತ್ತು ಒಂದೇ ರೀತಿಯಲ್ಲಿ ದೇಹವನ್ನ ಅಲುಗಾಡಿಸದಿರುವ ಸ್ಥಿತಿಯಲ್ಲಿ ಮಲಗಲು ಸಾಧ್ಯ ಗೊತ್ತಿಲ್ಲ. ಆದರೆ ಶೆಟ್ರ ಜೀವನದಲ್ಲಿ ನಡೆದ ಆ ಒಂದು ಘಟನೆ ಅವರನ್ನು ಈ ಸ್ಥಿತಿಗೆ ತಂದಿದೆ. ಮಾತ್ರವಲ್ಲದೆ ಹೊಟ್ಟೆಯ ಕೆಳಭಾಗದ ಸ್ವಾಧೀನ ಮತ್ತು ಸ್ಪರ್ಶ ಜ್ಞಾನವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ದಿನ ಕಳೆಯುತ್ತಿದ್ದಾರೆ. ಹೌದು, ಸರಿಯಾಗಿ 26 ವರ್ಷಗಳ ಹಿಂದೆ ಕೊಂಕಣ ರೈಲ್ವೆ ಹಳಿ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಜಯರಾಮ್ ಶೆಟ್ಟಿಯವರು ಗುತ್ತಿಗೆ ಕಂಪನಿಯೊಂದರ ಪರವಾಗಿ ಸ್ಫೋಟಕಗಳನ್ನು ಬಳಸಿ ಬಂಡೆಗಳನ್ನು ಒಡೆಯುವ ಕೆಲಸ ಮಾಡುವ ತಂಡದಲ್ಲಿದ್ದರು. ಮಹಾರಾಷ್ಟ್ರದ ರತ್ನಗಿರಿ ಸಮೀಪ ದೊಡ್ಡ ಬಂಡೆಯೊಂದನ್ನು ಸ್ಫೋಟಿಸುವ ಕೆಲಸ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ಸ್ಫೋಟಕಗಳನ್ನು ಇರಿಸಿ ನಿಗದಿತ ಸಮಯಕ್ಕಿಂತ ಸ್ವಲ್ಪ ಬೇಗನೆ ಸ್ಫೋಟ ಸ್ಥಳಕ್ಕೆ ಹೋದ ಕಾರಣವೋ ಏನೋ, ಅದೆಲ್ಲಿಂದಲೋ ಒಂದು ದೊಡ್ಡ ಬಂಡೆಯ ಚೂರು ಶೆಟ್ಟರ ಮೇಲೆ ಬೀಳುತ್ತದೆ. ಆಗಿನ್ನೂ ಶೆಟ್ರು 20 ಪ್ರಾಯದ ತರುಣ. ಬಂಡೆ ಬಿದ್ದ ರಭಸಕ್ಕೆ ಅವರ ಭುಜದ ಮೂಳೆಗಳು ತುಂಡಾಗುತ್ತವೆ. ಮಾತ್ರವಲ್ಲದೆ ಬೆನ್ನಹುರಿಗೂ ಆದ ಆಘಾತ ಅವರ ಭವಿಷ್ಯವನ್ನೇ ಮಸುಕಾಗಿಸಿ ಇವತ್ತು ನಾವು ನೋಡುತ್ತಿರುವ ಸ್ಥಿತಿಗೆ ಅವರನ್ನು ದೂಡುತ್ತದೆ. 13 ಡೇಸ್ ಇದ್ದೆ ಮೀರಲ್ಲಿ, ವಾನ್ಲೆಸ್ ಅಲ್ಲಿ ಇದ್ದೆ 13 ಡೇಸ್. ಅಲ್ಲಿ 3 ಡೇಸ್ ಅನ್ಕಾನ್ಶಿಯಸ್. ಮಣಿಪಾಲದಲ್ಲಿ ಒಂದು 6 ಮಂತ್ ಇದ್ದೆ. ಅದು ಮೆಡಿಕಲ್ ಇದರಲ್ಲಿ ತುಂಬ ರೇರ್ ಆಗಿದೆ, ಅಂದರೆ ಡ್ಯಾಮೇಜ್ ಆಗಿದೆ. ಒಂದು 6 ಇಯರ್ ಗೋಪಲ್ಲಿ ಇಡಿ ಅಂತ ಹಿಡಿದ್ರು, ಬರ್ಬೋ ಚಾನ್ಸಸ್ ಉಂಟು. ಕೆಲವರು ಬೇರೆಯವ್ರನ್ನ ತೋರಿಸಿದ್ರು. ಅದು ನಮಗೆ ಮತ್ತೆ ಗೊತ್ತಾಗ್ತಲ್ಲ ಮೆಡಿಕಲ್ ಇದರಲ್ಲಿ ಬರುವುದಿಲ್ಲ ಅಂತ. ಆಮೇಲೆ ನಾವು ಬರುವುದಿಲ್ಲ ಅಂತ ನಾವು ಫಿಕ್ಸ್ ಆಗಿದೆ. ಘಟನೆಯಲ್ಲಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ ಜಯರಾಮ ಶೆಟ್ಟರಿಗೆ ಪ್ರಜ್ಞೆ ಮರುಕಳಿಸಿದಾಗ ಆಸ್ಪತ್ರೆಯ ಬೆಡ್ ಮೇಲಿದ್ದರು. ಅಲ್ಲಿಂದ ಬಳಿಕ ಮಣಿಪಾಲದ KMC ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗುತ್ತದೆ. ಆದರೆ ಇಲ್ಲಿನ ವೈದ್ಯರು ಅವರನ್ನು ಪರೀಕ್ಷಿಸಿ ಹೇಳಿದ ಆ ವಿಚಾರ ಸ್ವತಃ ಶೆಟ್ಟರನ್ನು ಮಾತ್ರವಲ್ಲದೆ ಅವರ ಮನೆಯವರನ್ನು ಕಂಗಾಲಾಗಿಸುತ್ತದೆ. ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 1:30 ತನಕ ಈ ಟೈಪ್ ಸಿಗುವುದಿಲ್ಲ, ಕಮ್ ಸಿಗುತ್ತೆ. ಸೋರಿಗಾಗಿ ನಾವು ಕಂಪ್ ಮಲ್ಕೊಂತೀವಿ ಮಧ್ಯಾಹ್ನ 2 ಗಂಟೆ ನಂತರ, ರಾತ್ರಿ 8:30 ತನಕ ಈ ಥರ, 8:30 to 10:30 ಮೇಲೆ ಬೆಳಗ್ಗೆ ತನಕನು, ಬೆಳಗ್ಗೆ 8:30 ತನಕನು ಪುನಃ ಇದೇ ಥರ. ಹೀಗೆ ಬೆನ್ನುಹುರಿಗೆ ತೀವ್ರವಾದ ಘಾಸಿಯಾಗಿರುವ ಕಾರಣದಿಂದ ಮುಂದಿನ ದಿನಗಳಲ್ಲಿ ಎದ್ದು ಓಡಾಡಲು ಕಷ್ಟವಾಗಬಹುದೆನ್ನುವ ವೈದ್ಯರ ಮಾತು ಒಮ್ಮೆಗೆ ಜಯರಾಮ ಶೆಟ್ಟರನ್ನು ಅಧೀರಗೊಳಿಸಿದರೂ ಬಳಿಕ ನಿಧಾನವಾಗಿ ಅವರು ವಾಸ್ತವವನ್ನು ಒಪ್ಪಿಕೊಳ್ಳುವ ಹಾಗೆ ತಮ್ಮ ಮನಸ್ಸನ್ನು ಸಿದ್ಧಗೊಳಿಸುತ್ತಾ ಹೋಗುತ್ತಾರೆ. ಅದೆಲ್ಲಿಯವರೆಗೆ ಅಂದರೆ ಈ 26 ವರ್ಷಗಳ ದೀರ್ಘಾವಧಿಯಲ್ಲಿ ಇವತ್ತು ಅವರ ಬಳಿ ಯಾರೇ ಮಾತನಾಡಿದರೂ ಶೆಟ್ಟರ ಮಾತಿನಲ್ಲಿ ಕಾಣಿಸುವ ಆತ್ಮವಿಶ್ವಾಸ, ಜೀವನದಲ್ಲಿ ನಿರಾಶೆಯ ಕತ್ತಲು ಕವಿದಿರುವ ಮನಗಳಿಗೆ ಹೊಸ ಬೆಳಕಿನ ಮಿಂಚನ್ನು ಹರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆಧುನಿಕ ಬದುಕಿನ ಜಂಜಾಟಕ್ಕೆ ಸಿಲುಕಿ, ಹುಸಿ ಸ್ಪರ್ಧೆಯ ನಾಗಾಲೋಟಕ್ಕೆ ಸಿಲುಕಿ ಒದ್ದಾಡುತ್ತಿರುವ ಜನರಿಗೆ ಜಯರಾಮ್ ಶೆಟ್ಟರ ಮನಸ್ಥೈರ್ಯ ಸ್ಫೂರ್ತಿಯಾಗಲಿ ಎಂಬ ಆಶಯ ನಮ್ಮದು. ಇಷ್ಟೇ ಅಂತ ಕಳ್ಕೊಂತಾರೆ ಒಂದು ಲೈಫಿಗೆ, ಇಷ್ಟೇ, ಇದಕ್ಕಿಂತ ಮುಂದೆ ಇಲ್ಲ ಅಂತಾರೆ. ಅದಲ್ಲ, ಅದು ತುಂಬ ಉಂಟು. ಅದು ಅವ್ರ ತಲೆಗೆ ಬಂದರೆ ಒಳ್ಳೆಯದು.